ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಜ್ಯೋತಿಷಿ ಮೊರೆ ಹೋಗಿದ್ದಾರೆ ಸಿಎಂ ಕುಮಾರಸ್ವಾಮಿ. ಕಳೆದ ರಾತ್ರಿ ಜ್ಯೋತಿಷಿ ದ್ವಾರಕಾನಾಥ್ ಜೊತೆ ಸಿಎಂ ಕುಮಾರಸ್ವಾಮಿ ಚರ್ಚೆಯನ್ನು ನಡೆಸಿದ್ದಾರೆ. ಸಭೆಯ ಬಳಿಕ ಜ್ಯೋತಿಷಿ ದ್ವಾರಕಾನಾಥ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಜ್ಯೋತಿಷಿ ದ್ವಾರಕಾನಾಥ್ ಜೊತೆ ಸಿಎಂ ಕುಮಾರಸ್ವಾಮಿ ಚರ್ಚೆಯನ್ನ ನಡೆಸಿದ್ದಾರೆ. ಯಾರಿಗೆ ಯಾವ ಯೋಗ ಇರುತ್ತೋ ಅವರು ಅದನ್ನ ಅನುಭವಿಸ್ತಾರೆ. ರಾಜಯೋಗ ಕೇಳ್ಕೊಂಡು ಬಂದಿರಬೇಕು, ನಿಖಿಲ್ಗೆ ಅದು ಬಂದಿರಬಹುದು. ದೇಶದಲ್ಲಿ ಮೋದಿಯನ್ನ ಸವಾಲಾಗಿ ಸ್ವೀಕರಿಸುವವರು ಯಾರೂ ಇಲ್ಲ, ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ದ್ವಾರಕಾನಾಥ್ ಗುರುಜಿ ಈ ಭೇಟಿಯ ಬಳಿಕ ಮಾತನಾಡಿದ್ದಾರೆ, ಪ್ರತಿಕ್ರಿಯಿಸಿದ್ದಾರೆ. ಮಗನ ರಾಜಕೀಯ ಭವಿಷ್ಯ ಏನು ಅನ್ನುವಂತಹ ಆತಂಕದಲ್ಲಿರುವಂತಹ ಸಿಎಂ ಕುಮಾರಸ್ವಾಮಿ ಮಗನ ರಾಜಕೀಯ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಜ್ಯೋತಿಷಿಯ ಮೊರೆ ಹೋಗಿದ್ದಾರೆ. ಜ್ಯೋತಿಷಿ ದ್ವಾರಕಾನಾಥ್ ಜೊತೆ ಸಿಎಂ ಕುಮಾರಸ್ವಾಮಿ ಕಳೆದ ರಾತ್ರಿ ಚರ್ಚೆಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಗುರುವಾಗಿ ನಿಖಿಲ್ಗೆ ಧೈರ್ಯ ತುಂಬಿ ಕಳಿಸಿದ್ದೇನೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಆಧ್ಯಾತ್ಮಿಕ ಚಿಂತಕ ದ್ವಾರಕಾನಾಥ್ ಗುರುಜಿ. 17ನೇ ಇಸ್ವಿ ಅಕ್ಟೋಬರ್ 17ನೇ ತಾರೀಕು ಹೇಳಿದ್ದೇನೆ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರಿಗೆ ಯೋಗ ಇರೋದು ಅಂತ ಹೇಳಿದ್ದೀನಿ. ಅದೇ ನಡೆದಿದೆ. ರಾಜ್ಯದಲ್ಲಿ ಚುನಾವಣೆ ಬರ್ತಾ ಇದೆ, ಆಶೀರ್ವಾದ ಬೇಕು ಅಂದ್ಕೊಂಡಿದ್ರು, ಆಶೀರ್ವಾದ ಕೊಟ್ಟು ಯಡಿಯೂರಪ್ಪನ ಕರ್ಕೊಂಬಂದ್ರು ನಾನು ಆಶೀರ್ವಾದ ಮಾಡಿ ಕಳಿಸ್ತೀನಿ. ಈಗ ವಂಶಪಾರಂಪರ್ಯದಲ್ಲಿ ಆ ಕಡೆಗೆ ಇರಲಿ, ಯಾರ್ಯಾರು ಯೋಗ ಇರುತ್ತೋ ಅವ್ರು ಅನುಭವಿಸ್ತಾರೆ. ಅದನ್ನು ರಾಜಯೋಗ ಕೇಳ್ಕೊಂಬಂದಿರಬೇಕಲ್ಲ, ಕೇಳ್ಕೊಂಬಂದಿರ್ಬೋದು. ಹುಡುಗ ನಿಂತ್ಕೋಬೇಕು ಅನ್ನೋ ಹುಮ್ಮಸ್ಸಲ್ಲಿದ್ದಾನೆ. ಒಂದು ಒಬ್ಬ ಗುರುವಾಗಿ ನಮ್ಮ ಮನೆಗೆ ಯಾರು ಹುಡುಕೊಂಬಂದಿರೋದೆ ಧೈರ್ಯ ತುಂಬಿ ಒಳ್ಳೆಯದಾಗಲಿ ಅಂತ ಹೇಳೋದು ನನ್ನ ಕರ್ತವ್ಯ. ಅದು ಈಗ ನಮ್ಮ ರಾಷ್ಟ್ರದಲ್ಲಿ ಮೋದಿಯವ್ರನ್ನ ಸವಾಲಾಗಿ ತಗೊಂಡು ಸ್ವೀಕರಿಸ್ತಕ್ಕಂಥವ್ರು ಯಾರು ಇನ್ನೂ ಇಲ್ಲವೇ ಇಲ್ಲ. ಮೋದಿಗೆ ಸವಾಲೇ ಇಲ್ಲ, ಮೇಲೆ ಗೆಲ್ಲೋದೇ ಪ್ರಶ್ನೆ, ಗೆದ್ದೇ ಗೆಲ್ತಾರೆ ಅಷ್ಟೇ. ಅವರು ರಾಷ್ಟ್ರ ಮಟ್ಟದಲ್ಲಿ ಖಂಡಿತ ಸರ್ಕಾರ ಮಾಡೇ ಮಾಡ್ತಾರೆ, ಸರ್ಕಾರ ನಡೆದೇ ನಡೆಯುತ್ತೆ. ಇನ್ನು ಕಾಂಗ್ರೆಸ್ ಬರೋಕ್ಕೆ ತುಂಬ ಸಮಯ ಬೇಕು.